ಕಡೆಗೆ ಇಂದು ಯೋಗಿ ಆದಿತ್ಯನಾಥ್ ಎಂಟ್ರಿ ಕೊಡಲಿದ್ದಾರೆ. ಎಸ್, ಇವತ್ತು ಮಂಡ್ಯದಲ್ಲಿ ಭರ್ಜರಿ ಮತ ಪ್ರಚಾರವನ್ನ ನಡೆಸಲಿದ್ದಾರೆ ಯೋಗಿ ಆದಿತ್ಯನಾಥ್. ಸದ್ಯಕ್ಕೆ ರಾಜ್ಯದಲ್ಲಿ ಮತ ಪ್ರಚಾರ ಹೆಚ್ಚಾಗಿ ಸದ್ದು ಮಾಡ್ತಾ ಇದೆ ಮೂರು ಪಕ್ಷಗಳಿಂದ. ಇನ್ನು ಆ ಪಕ್ಷಗಳಲ್ಲಿ ಜನರ ಮತಗಳನ್ನ ಸೆಳೆಯೋದಕ್ಕೆ ನಾನಾ ರಣತಂತ್ರಗಳನ್ನ ಕೂಡ ರೂಪಿಸುತ್ತಿದ್ದಾರೆ ನಾಯಕರು. ಸೊ ಇವತ್ತು ಯೋಗಿ ಆದಿತ್ಯನಾಥ್ ಎಂಟ್ರಿ ಕೊಡಲಿದ್ದಾರೆ ಸಕ್ಕರೆ ನಾಡಿಗೆ. ಜೆಡಿಎಸ್ ಭದ್ರಕೋಟೆ ಚಿತ್ರಕ್ಕೆ ಬಿಜೆಪಿಯಿಂದ ಯೋಗಿ ಅಸ್ತ್ರವನ್ನ ಬಿಡಲಾಗ್ತಿದೆ. ಯೋಗಿ ಅದ್ಧೂರಿ ಸ್ವಾಗತಕ್ಕೆ ಈಗಾಗಲೇ ನಗರದಲ್ಲಿ ಸಕಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇನ್ನು ರೋಡ್ ಶೋ ಮೂಲಕ ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರ ಮಾಡಲಿದ್ದಾರೆ ಯೋಗಿ ಆದಿತ್ಯನಾಥ್. ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಇವತ್ತು ಮಂಡ್ಯಕ್ಕೆ ಎಂಟ್ರಿ ಕೊಟ್ಟು ಜೆಡಿಎಸ್ ಭದ್ರಕೋಟೆ ಛಿದ್ರಕ್ಕೆ ಮತ ಪ್ರಚಾರಕ್ಕೆ ಇಳಿಯಲಿದ್ದಾರೆ ಯೋಗಿ. ಇನ್ನು ಮಂಡ್ಯ ನಗರದಲ್ಲಿ ಯುಪಿ ಸಿಎಂ ಯೋಗಿ ಇವತ್ತು ರೋಡ್ ಶೋ ಅನ್ನ ನಡೆಸಲಿದ್ದಾರೆ. ಸಿಲ್ವರ್ ಜೂಬ್ಲಿ ಪಾರ್ಕ್ನಲ್ಲಿ ಸಾರ್ವಜನಿಕರ ಸಭೆ ಕೂಡ ನಡೆಯಲಿದೆ. ನೋಡ್ತಾ ಇರಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ, ಇದೀಗ ಸಕಲ ರೀತಿಯ ಸಿದ್ಧತೆಗಳನ್ನು ಕೂಡ ನಗರದಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ಇವತ್ತು ಮಂಡ್ಯ ನಗರದಲ್ಲಿ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ರೋಡ್ ಶೋ ನಡೆಸೋದ್ರ ಮುಖಾಂತರ ಜನರ ಮತಗಳನ್ನು ಸೆಳೆಯಲಿದ್ದಾರೆ. ಇನ್ನು ಕ್ರೇನ್ ಮೂಲಕ ಯೋಗಿಗೆ ಬೃಹತ್ ಹಾರ ಪುಷ್ಪವೃಷ್ಟಿ ಕೂಡ ಹಾಕಲಾಗಲಿದೆ. ಇನ್ನು ಸಿಲ್ವರ್ ಜೂಬ್ಲಿ ಪಾರ್ಕ್ನಲ್ಲಿ ಸಾರ್ವಜನಿಕರ ಸಭೆ ಕೂಡ ನಡೆಯಲಿದೆ. ಹಾಗೆ ಯೋಗಿ ಸಭೆಗಾಗಿ ನಗರದಲ್ಲಿ ಬೃಹತ್ ವೇದಿಕೆ ಕೂಡ ನಿರ್ಮಾಣ ಮಾಡಲಾಗಿದೆ. ಯೋಗಿಗೆ ಅದ್ಧೂರಿ ಸ್ವಾಗತದ ಬಗ್ಗೆ ಜಿಲ್ಲಾಧ್ಯಕ್ಷ ಉಮೇಶ್ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಇವತ್ತು ಮಂಡ್ಯಕ್ಕೆ ಆಗಮಿಸ್ತಾ ಇದ್ದು, ಇವತ್ತು ಮಂಡ್ಯ ನಗರದ ಸಂಜಯ್ ವೃತ್ತದಿಂದ ಆರ್ಪಿ ರೋಡ್, ಹೊಸಹಳ್ಳಿ ವಿವಿ ರೋಡ್, ಮಹಾವೀರ್ ವೃತ್ತದವರೆಗೆ ರೋಡ್ ಶೋ ಅನ್ನು ನಡೆಸಲಿದ್ದಾರೆ. ಇನ್ನು ರೋಡ್ ಶೋ ಬಳಿಕ ಯೋಗಿ ಸಿಲ್ವರ್ ಜೂಬ್ಲಿ ಪಾರ್ಕ್ನಲ್ಲಿ ಬಹಿರಂಗ ಸಮಾವೇಶ ನಡೆಸಲಿದ್ದು, ಯೋಗಿ ಯಾತ್ರೆಗೆ ಜನರನ್ನು ಕರೆಸೋದಕ್ಕೆ ಅಭ್ಯರ್ಥಿಗಳಿಗೆ ಟಾಸ್ಕ್ ಕೂಡ ನೀಡಲಾಗಿದೆಯಂತೆ. ಇನ್ನು ಜಿಲ್ಲೆಯ 7 ಕ್ಷೇತ್ರದಿಂದಲೂ ಸುಮಾರು 2 ಲಕ್ಷ ಜನರು ಸೇರುವ ನಿರೀಕ್ಷೆ ಇದೆ. ಇನ್ನು ಮಧ್ಯಾಹ್ನ 2:40ಕ್ಕೆ ಹೆಲಿಕಾಪ್ಟರ್ ಮೂಲಕ ವಿಜಯಪುರ ಜಿಲ್ಲೆಗೆ ಆಗಮಿಸಿ ಬಸವನ ಬಾಗೇವಾಡಿ ಹಾಗೆ ಇಂಡಿ ಕ್ಷೇತ್ರಗಳಲ್ಲಿ ಇವತ್ತು ಯೋಗಿ ಆದಿತ್ಯನಾಥ್ ಮತ ಭೇಟಿಯನ್ನು ನಡೆಸಲಿದ್ದಾರೆ. ನಾಳೆ ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರು, ಉತ್ತರ ಪ್ರದೇಶದ ಸರ್ವಶ್ರೇಷ್ಠ ನಾಯಕ ದೇಶಕ್ಕೆ ಯೋಗಿ, ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಕರ್ನಾಟಕದಲ್ಲಿ ಚುನಾವಣಾ ಪ್ರಚಾರ ಕೈಗೊಳ್ತಾ ಇದ್ದಾರೆ. ಅದರಲ್ಲೂ ಅವರ ಚುನಾವಣಾ ಪ್ರಚಾರನ ಅವ್ರಿಗೂ ಮಂಡ್ಯ ಜಿಲ್ಲೆಗಿರ್ತಕ್ಕಂಥ ಅವಿನಾವ ಸಂಬಂಧದಿಂದ ಮಂಡ್ಯ ಜಿಲ್ಲೆಯಲ್ಲೇ ಪ್ರಾರಂಭ ಮಾಡಬೇಕು ಅಂತ ಅವರು ಆಸೆ ಪಟ್ಟಿದ್ದಾರೆ. ಅದರ ಪ್ರಕಾರ ನಾಳೆ 11 ಗಂಟೆಗೆ ಸಂಜಯ ಸರ್ಕಲ್ ವೃತ್ತದಿಂದ ಸಿಲ್ವರ್ ಜೂಬಿಲಿ ಪಾರ್ಕ್ವರೆಗೂ ಅವರ ರಸ್ತೆ ರೋಡ್ ಶೋ ಕಾರ್ಯಕ್ರಮ ಇರುತ್ತೆ. ಜೂಬಿಲಿ ಸಿಲ್ವರ್ ಜೂಬಿಲಿ ಪಾರ್ಕ್ನಲ್ಲಿ 1 ಲಕ್ಷಕ್ಕೂ ಮಿಗಿಲಾಗಿ ಜನ ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಂಡ್ಯ ಕ್ಷೇತ್ರ ಅಲ್ಲದೇ 7 ಕ್ಷೇತ್ರದ ಅಭ್ಯರ್ಥಿಗಳನ್ನ ಆ ಸಭೆಯಲ್ಲಿ ಕರೆಸಿ ಅವರ ಪರವಾಗಿ ಮತಯಾಚನೆ ಮಾಡಿದ್ರು. ಭಾರತೀಯ ಜನತಾ ಪಕ್ಷನ ಮಂಡ್ಯ ಜಿಲ್ಲೆಯಲ್ಲಿ ಕಟ್ಟಬೇಕು ಅಂತೇಳಿ ಈಗಾಗಲೇ ಮಂಡ್ಯ ಸಜ್ಜಾಗಿದೆ. ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಸ್ವಾಗತಕ್ಕೂ ಕೂಡ, ಇನ್ನು ಮಂಡ್ಯ ನಗರದ ಸಂಜಯ್ ವೃತ್ತದಿಂದ ಆರ್ಪಿ ರೋಡ್, ಹೊಸಹಳ್ಳಿ ವೃತ್ತ, ವಿವಿ ರೋಡ್, ಮಹಾವೀರ ವೃತ್ತದವರೆಗೆ ಇವತ್ತು ಯೋಗಿ ಆದಿತ್ಯನಾಥ್ ರೋಡ್ ಶೋ ನಡೆಸಲಿದ್ದಾರೆ. ಇನ್ನು ರೋಡ್ ಶೋ ಬಳಿಕ ಸಿಲ್ವರ್ ಜೂಬ್ಲಿ ಪಾರ್ಕ್ನಲ್ಲಿ ಬಹಿರಂಗ ಸಮಾವೇಶ ಕೂಡ ನಡೆಯಲಿದೆ. ಹಾಗೆ ಈ ಸಮಾವೇಶಕ್ಕೆ ಯೋಗಿ ಯಾತ್ರೆಗೆ ಜನರನ್ನು ಕರೆಸೋದಕ್ಕೆ ಅಭ್ಯರ್ಥಿಗಳಿಗೆ ಟಾಸ್ಕ್ ಕೂಡ ನೀಡಲಾಗಿದೆ. ಇನ್ನು ಜಿಲ್ಲೆಯ 7 ಕ್ಷೇತ್ರದಿಂದಲೂ ಸುಮಾರು
2 ಲಕ್ಷ ಜನರು ಸೇರುವ ನಿರೀಕ್ಷೆ ಇದೆ ಮಧ್ಯಾಹ್ನ 2:40 ಕ್ಕೆ ಹೆಲಿಕಾಪ್ಟರ್ ಮೂಲಕ ವಿಜಯಪುರ ಜಿಲ್ಲೆಗೆ ಆಗಮಿಸಿ ಬಸವನ ಬಾಗೇವಾಡಿ ಹಾಗೆ ಇಂಡಿ ಕ್ಷೇತ್ರಗಳಲ್ಲಿ ಇವತ್ತು ಯೋಗಿ ಮತಭೇಟಿಯನ್ನ ನಡೆಸಲಿದ್ದಾರೆ ಇನ್ನು ಯೋಗಿ ಜೊತೆ ಜೊತೆಗೆ ಕೇಂದ್ರದ ಇತರ ನಾಯಕರು ಕೂಡ ವಿವಿಧ ಜಿಲ್ಲೆಗಳಲ್ಲಿ ಕಮಲ ಬಾವುಟವನ್ನ ಹಿಡಿದು ಈಗಾಗಲೇ ಪ್ರಚಾರವನ್ನ ನಡೆಸುತ್ತಿದ್ದಾರೆ ಸೋ ಜನರ ಮತಗಳನ್ನು ಸೆಳೆಯೋದಕ್ಕೆ ಬಿಜೆಪಿ ನಾನಾ ರಣತಂತ್ರಗಳನ್ನು ರೂಪಿಸುತ್ತಾ ಇದೆ ಒಂದು ಕಡೆ ಕೇಂದ್ರ ನಾಯಕರು ಮತ್ತೊಂದು ಕಡೆ ಸ್ಟಾರ್ ಪ್ರಚಾರಕರನ್ನ ಮತಭೇಟಿಗೆ ಎಳಿಸಿ ಜನರ ಮತಗಳನ್ನು ಸೆಳೆಯತಾ ಇದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ